ಯಡಿಯೂರಪ್ಪ ಅವರು ರಾಜಾಹುಲಿ ಈಗಂತ ಹೊಸಪೇಟೆನಲ್ಲಿ ಬೊಮ್ಮಾಯಿ ಹೇಳ್ತಾರೆ, ವಿಜಯಪುರದಲ್ಲಿ ನಿಂತು ಯತ್ನಾಳ್ ಅವರು ಹುಲಿ ಅಂತಾರೆ. ಅಯ್ಯೋ ದೇವರೇ, ಯಡಿಯೂರಪ್ಪ ಅವರನ್ನ ಬಾಯಿಗೆ ಬಂದಂಗೆ ಬೈಯುವಂಥ ಯತ್ನಾಳ್ನ ಹುಲಿ ಅಂತಾರೆ, ಯಡಿಯೂರಪ್ಪನವರು ರಾಜಾಹುಲಿ ಅಂತಾರೆ. ಬಿಜೆಪಿಯಷ್ಟೇ ಪಕ್ಷಕ್ಕೆ ವ್ಯಕ್ತಿಯಾಗಿ ಯಡಿಯೂರಪ್ಪ ಶಕ್ತಿಯನ್ನು ತುಂಬಿದ್ರು. ಆದರೆ ಅದೇ ಯಡಿಯೂರಪ್ಪ ಅವ್ರನ್ನ ಹಾದ ಬೀದಿಯಲ್ಲಿ ನಿಂತ್ಕೊಂಡು ಯತ್ನಾಳು ಹಿಗ್ಗಾಮುಗ್ಗ ಜಾಡಿಸ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ. ಪಕ್ಷದ ಸಂಸದೀಯ ಮಂಡಳಿ ಸದಸ್ಯನಾಗಿ ಮಾಡಿದ್ದಾರೆ, ದೊಡ್ಡ ಹುದ್ದೆ ಕೊಟ್ಟಿದ್ದೀವಿ ಅಂತ ಬಿಲ್ಡಪ್ಗಳು ಕೊಡ್ತಾವ್ರೆ ಬಿ ಜೆ ಪಿಯವರು. ಅದೇ ವ್ಯಕ್ತಿಯನ್ನು ಹಾದ ಬೀದಿಲಿ ಬೈಯುವಂಥ ಯತ್ನಾಳು ಸಹ ಹುಲಿ ಅಂತಾರೆ, ಇದೇ ಬೊಮ್ಮಾಯಿ. ಅಲ್ಲಿ ನಿಂತರೆ ಯಡಿಯೂರಪ್ಪ ರಾಜಾ ಹುಲಿ, ಇಲ್ಲಿ ನಿಂತರೆ ಯತ್ನಾಳು ಹುಲಿ. ಈ ಥರ ಏಕಪಾತ್ರ ಅಭಿನಯವನ್ನು ಬೊಮ್ಮಾಯಿ ಮಾಡ್ತಾ ಇದ್ದಾರೆ. ಅದೇ ರಾಜಾ ಹುಲಿಯನ್ನು ಬೈಯುವಂಥ ಈ ಹುಲಿ ಬಗ್ಗೆ ಏನು ಮಾತಾಡೋದೇ ಇಲ್ಲ. ಸೊ ಇದು ಯಡಿಯೂರಪ್ಪ ಅವ್ರಿಗೆ ಒಳಗೊಳಗೆ ಕೊತ ಅಂತ ಕುದೀತಾ ಇದೆ. ಆದರೆ ಯಡಿಯೂರಪ್ಪ ಬಿ ಜೆ ಪಿನ 150 ಸ್ಥಾನ ಗಳಿಸಿ ನಾನು ಮತ್ತೆ ಅಧಿಕಾರಕ್ಕೆ ತರ್ತೀನಿ ಅಂತ ಹೇಳ್ಕೊಂಡು ಹೋಗ್ತಿದ್ದಾರೆ. ಆದರೂ ನನಗಿಷ್ಟೆಲ್ಲ ಅಪಮಾನವನ್ನು ಮಾಡಿದ್ರು, ಅವಮಾನವನ್ನು ಮಾಡಿದ್ರು, ಇಷ್ಟೆಲ್ಲ ಈ ಆಳಿಸಿದ್ರು, ನನ್ನ ಮೇಲೆ ಆರೋಪ ಮಾಡಿದ್ರು, ನನ್ನನ್ನು ಕಿಂಡಲ್ ಮಾಡಿದ್ರು. ಕಾಂಗ್ರೆಸ್ ಅವ್ರು ಜೆ ಡಿ ಎಸ್ ಅವ್ರು ಯಡಿಯೂರಪ್ಪ ಅವ್ರು ಬೈದ್ನೇ ಓಕೆ, ಅವ್ರು ಬೈತಿದ್ರೆ. ಕಾಂಗ್ರೆಸ್ಸು ಜೆ ಡಿ ಎಸ್ ಅವ್ರು ಯಡಿಯೂರಪ್ಪನವ್ರು ಬೈತಾ ಇಲ್ಲ. ಆದರೆ ಬಿ ಜೆ ಪಿಯ ಶಾಸಕನ ಯಡಿಯೂರಪ್ಪನವರು ಬಾಯಿ ಬಂದು ಬೈತಾ ಇದ್ದಾರೆ. ಆದರೆ ಕಟೀಲ್ ಅವರು ನಾವು ಹಾಗೆ ಮಾಡಿಬಿಡ್ತೀವಿ ಹೀಗೆ ಮಾಡಿಬಿಡ್ತೀವಿ ಅಂತ ದೊಡ್ಡ ಭಾಷಣ ಮಾಡ್ತಾರಪ್ಪ ಕಾಂಗ್ರೆಸ್ ಅವ್ರಿಗೆ ಜೆ ಡಿ ಎಸ್ ಅವ್ರ ವಿರುದ್ಧ. ಆದರೆ ಯಡಿಯೂರಪ್ಪನವ್ರ ಬಗ್ಗೆ ಮಾತನಾಡುವಂಥ ಯತ್ನಾಳ್ ಮೇಲೆ ನಾಲ್ಕಣೆ ಕ್ರಮ ತಗೊಳ್ಳೋಕ್ಕಾಗಲ್ಲ. ಇದೇ ಸಿ ಎಂ ದಮ್ಮಿದ್ರೆ ತಾಕತ್ತಿದ್ರೆ ಅಂತ ಹೇಳ್ತಾರೆ ಕಾಂಗ್ರೆಸ್ನವ್ರಿಗೆ. ಅದೇ ದಮ್ಮು ತಾಕತ್ತನ್ನು ತನ್ನ ಪಕ್ಷದ ಪ್ರಮುಖ ಸರ್ವೋಚ್ಚ ನಾಯಕರಾದಂಥ ಯಡಿಯೂರಪ್ಪವ್ರ ಬಗ್ಗೆ ಮಾತನಾಡುವಂಥ ಯತ್ನಾಳ್ ವಿರುದ್ಧ ತೋರಲ್ಲ. ಬಿ ಜೆ ಪಿಲಿ ಇದೊಂದು ಕಸಿವಿಸಿ ಕಾಡ್ತಾ ಇದೆ ಅಲ್ಲ. ಯಡಿಯೂರಪ್ಪ ಅವ್ರನ್ನ ಇಷ್ಟೆಲ್ಲ ಹಾದ ಬೀದಿಯಲ್ಲಿ ಬೈತಿರು ಸಹ ಒಂದು ಶಿಸ್ತು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗ್ತಿಲ್ಲ, ಒಂದು ನೋಟಿಸನ್ನು ಕೊಡೋಕ್ಕಾಗ್ತಿಲ್ಲ. ಅಂದರೆ ಇದರಿಂದ ಯಾರಿದ್ದಾರೆ? ಅದನ್ನು ಹೊಗಳೋದು ಅದೇ ಪ್ರಹ್ಲಾದ್ ಜೋಶಿ ಅವರು, ಅದೇ ಬೊಮ್ಮಾಯಿ ಅವರು. ಮೊನ್ನೆ ಒಂದು ಮಾತು ಹೇಳ್ತಿದ್ರು, ನಿನ್ನ ಬಾದ್ ಬೀದಿಲಿ ಮಾತಾಡಬೇಡಿ, ಸಿ ಮಿನಿಸ್ಟ್ರ್ ಮಾಡ್ತೀವಿ ಸುಮ್ಮನಿರಿ ಅಂತ ಬೊಮ್ಮಾಯಿ ಅವ್ರು ಹೇಳಿದ್ರೆ, ಇದು ಯಾವ ಬೇಕು ಪುಟಕೋಸಿ ಮಿನಿಸ್ಟ್ರು ಹೋಗ್ರಿ ರೀ ಅಂತ ಬೈದು ಕಳಿಸ್ತೆ ಅಂತ ಯತ್ನಾಳ್ ಹೇಳ್ತಾರೆ ಒಂದು ಕಡೆ. ಸೊ ಬಿ ಜೆ ಪಿಯ ಸನ್ನಿವೇಶ ಹೇಗಾಗಿದೆ ಅಂದರೆ, ಬಿ ಜೆ ಪಿ ಅಧ್ಯಕ್ಷರಿಗೆ, ಬಿ ಜೆ ಪಿ ಮುಖ್ಯಮಂತ್ರಿಗೆ, ಬಿ ಜೆ ಪಿ ನಾಯಕರಿಗೆ ತನ್ನದೇ ಪಕ್ಷದ ಒಬ್ಬ ಶಾಸಕರನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಸಾಮರ್ಥ್ಯ ಇಲ್ಲ. ಇನ್ಯಾವ ಮಟ್ಟಕ್ಕೆ ಸರ್ಕಾರ ನಡೆಸ್ತಾರೆ ಇವರು ಅನ್ನೋ ಮಾತು ಬಿ ಜೆ ಪಿ ಕಾರ್ಯಕರ್ತರಲ್ಲೇ ನಡೀತಾ ಇದೆ, ಜನಸಾಮಾನ್ಯರಲ್ಲಿ ಚರ್ಚೆ ಆಗ್ತಿದೆ. ಕೆಲವು ಕೂತ್ಕೊಂಡು ನೋಡ್ತಿದ್ದಾರೆ, ಇವರು ಡ್ರಾಮಾ ಮಾಡ್ಬೋದು ಅನ್ನೋ ಇವರೆಲ್ಲ ರಾಜಕಾರಣಿಗಳು. ಆದರೆ ಜನಸಾಮಾನ್ಯ ಕೂತೆಲ್ಲವನ್ನು ಕೂಡ ಅಬ್ಸರ್ವ್ ಮಾಡ್ತಾನೆ, ಏನು ಮಾಡ್ತಿದ್ದಾರೆ ಇವರು ಅಂತ. ಸೊ ಹಾಗಾಗಿ ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ, ಯಡಿಯೂರಪ್ಪ ಅವ್ರ ವಿರುದ್ಧ ಮಾತಾಡಲಿಕ್ಕೆ ಇವ್ರು ಯಾರೋ ಛೂ ಬಿಡ್ತಾರೋ ಥರ, ಇವ್ರು ಯಾರೋ ಎತ್ಕಡ್ತಾರೋ ಥರ ಯತ್ನಾಳ್ರನ್ನ ಕಾಣುತ್ತೆ. ಏನಿಯೋ ಬಿ ಜೆ ಪಿಯಲ್ಲಿ ಯಡಿಯೂರಪ್ಪ ಅವ್ರಿಗೆ ಹುದ್ದೆಯನ್ನು ಕೊಟ್ಟು ಮಗು ಚಿವುಟೋದು, ತೊಟ್ಲು ತೂಗೋದು ಎಲ್ಲವನ್ನೂ ಸಹ ಬಿ ಜೆ ಪಿ ನಾಯಕರು ಇನ್ನಿಂತು ಮಾಡ್ತಾ ಇದ್ದಾರೆ. ಬಟ್ ಯಡಿಯೂರಪ್ಪ ಅವ್ರಿಗೆ ಒಂದಲ್ಲ ಒಂದಿನ ಇದು ಬೇಸರ ಆಗುತ್ತೆ. ಅವ್ರಿಗೆ ಬೇಸರ ಆಗಲಿಲ್ಲ, ಅವರು ಚಿನ್ನಾರನ್ನ ಬಂಗಾರ ನನ್ನ ಪಾರ್ಟಿ ಅಂತ ಅಂದ್ಕೊಂಡ್ರು. ಅವ್ರನ್ನ ಗೌರವಿಸುವಂತಹ, ಅವ್ರನ್ನ ಫಾಲೋ ಮಾಡುವಂತಹ ಸಾಮಾನ್ಯ ಮತದಾರರು ಗೊತ್ತಾಗುತ್ತೆ ಏನು ಮಾಡ್ತಿದೆ ಈ ಕಮಾಂಡ್, ಇದರಿಂದ ಯಾರಿದ್ದಾರೆ ಅಂತ. ಬಟ್ ಸೊ ಅದೇ ಬೊಮ್ಮಾಯಿ ಅವ್ರ ಕ್ಷೇತ್ರದಲ್ಲಿ ಪಂಚಮಸಾಲಿ ಮತಗಳಿದೆ, ಯತ್ನಾಳಿಗೆ ಎಲ್ಲರೂ ಆ್ಯಕ್ಷನ್ ತಗೊಬಿಟ್ರೆ ಎಲ್ಲಿ ನಮ್ಗೆ ಹಾಕೊಂಡು ಗುಂಬಿಡ್ತಾರೋ ಸೋಲ್ಸ್ಬಿಡ್ತಾರೋ ಅಂತ ಏನಾರ ಭಯಾಗಿಯೇ ಇದೆಯೇನೋ ಗೊತ್ತಿಲ್ಲ ಅದು ನನಗೆ. ಬಟ್ ಏನೇ ಆದರೂ ಬೊಮ್ಮಾಯಿಯವರ ಏನಿಲ್ಲ ಡಬಲ್ ಆ್ಯಕ್ಟಿಂಗ್, ಯಡಿಯೂರಪ್ಪ ರಾಜಾ ಹುಲಿ, ಯತ್ನಾಳ್ ಹುಲಿ. ಅದೇ ಯಡಿಯೂರಪ್ಪ ಅವ್ರು ಬೈಯುವಂಥ ಯತ್ನಾಳ್ನ ಹುಲಿ ಅಂತಾರೆ. ಎಸ್ ವೀಕ್ಷಕರೇ, ಈ ಬಗ್ಗೆ ತಾವೇನು ಹೇಳ್ತೀರಿ? ಯಡಿಯೂರಪ್ಪ ಅವ್ರನ್ನ ಪದೇ ಪದೇ ಬೈಯುವಂತಹ, ಅವ್ರ ವಿರುದ್ಧ ಮಾತನಾಡುವಂಥ ಯತ್ನಾಳ್ ವಿರುದ್ಧ ಕ್ರಮ ಕೈಗೊಳ್ಳೋದಿರಲು ಕಾರಣ ಏನು? ಯತ್ನಾಳ್ರನ್ನ ಯಾರು ಎತ್ಕಡ್ತಾ ಇದ್ದಾರೆ ನಿಮ್ಮ ಪ್ರಕಾರ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಇದು ಹಿಂಗೆ ಮುಂದುವರೆದ್ರೆ ಯಡಿಯೂರಪ್ಪ ಅವ್ರ ರಿಯಾಕ್ಷನ್ ಹೇಗಿರುತ್ತೆ, ನಿಮ್ಮ ಅಭಿಪ್ರಾಯ ಏನು? ಕಾಮೆಂಟ್ ಮಾಡಿ. ಇದು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.